ಪ್ರಸಾರ ಆಗ್ತಾ ಇರೋ ಭಾಗ್ಯಲಕ್ಷ್ಮಿ ಸೀರಿಯಲ್ ಕುತೂಹಲಘಟ್ಟ ತಲುಪಿದೆ. ಶ್ರೇಷ್ಠಾಳ ಸಹವಾಸ ಮಾಡಿರುವ ತಾಂಡವ್ ಈಗ ಅಡಕತ್ತರಿಯಲ್ಲಿ ಸಿಲುಕಿದ್ದಾನೆ. ಮನೆಯವರಿಂದ ಮುಚ್ಚಿಟ್ಟಿರುವ ಸತ್ಯ ಹೊರಬೀಳುವ ಕಾಲ ಹತ್ತಿರವಾಗಿದ್ದು ಭಯದಿಂದಲೇ ಕಾಲ ಕಳೀತಾ ಇದ್ದಾನೆ. ಇದೀಗ ಶ್ರೇಷ್ಠ ಎಲ್ಲ ಸತ್ಯ ಹೇಳ್ತೇನೆ ಅಂತ ಭಾಗ್ಯಾಳನ್ನ ಕರೆದುಕೊಂಡು ತಾಂಡವ್ ಮನೆಗೆ ಬಂದಿದ್ದಾಳೆ. ಶ್ರೇಷ್ಠ ಸತ್ಯ ಹೇಳ್ತಾಳೆ ಅಂತ ವೀಕ್ಷಕರು ಕೂಡ ಕುತೂಹಲದಿಂದ ನೋಡಲು ಕಾಯ್ತಾ ಇದ್ದಾರೆ. ಆದ್ರೆ ವೀಕ್ಷಕರು ಭಾಗ್ಯಾಳ ಮೇಲೆ ಸಿಟ್ಟಾಗಿದ್ದಾರೆ. ಪೆದ್ದುತನ ಇರ್ಬೇಕು, ಆದ್ರೆ ಇಷ್ಟರ ಮಟ್ಟಿಗೆ ಪೆದ್ದುತನ ಇರಬಾರ್ದು ಅಂತ ಹೇಳ್ತಿದ್ದಾರೆ. ಅಷ್ಟಕ್ಕೂ ಭಾಗ್ಯ ವೀಕ್ಷಕರ ಕೆಂಗಣಿಗೆ ಗುರಿಯಾಗಿದ್ದು ಯಾಕೆ ಅಂತ ಹೇಳ್ತೇನೆ. ನಾನು ಶ್ವೇತಾ, ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ಸದ್ಯ ರೋಚಕ ಘಟ್ಟ ತಲುಪಿದೆ. ತಾಂಡವ್ ಶ್ರೇಷ್ಠ ಕಳ್ಳಾಟ ಬಯಲಾಗುವ ಕಾಲ ಹತ್ತಿರವಾಗಿದೆ. ಗಂಡನನ್ನು ಉಳಿಸಿಕೊಳ್ಳುವ ಹೋರಾಟದಲ್ಲಿದ್ದಾಳೆ ಭಾಗ್ಯ. ಇನ್ನೇನಿದ್ರು ಸೀರಿಯಲ್ ನಲ್ಲಿ ಭಾಗ್ಯಾಳದೆ ಹವಾ ಇರಲಿದೆ. ಈಗಾಗ್ಲೇ ಪೂಜಾ, ಸುಂದರಿ ಮತ್ತು ಹಿತಾ ಪ್ಲಾನ್ ಮಾಡಿ ಭಾಗ್ಯಳಿಗೆ ಅಸಲಿಯತ್ತು ಗೊತ್ತು ಮಾಡಲು ಪಣ ತೊಟ್ಟಿದ್ದಾರೆ. ಅದರಂತೆ ಯಶಸ್ವಿ ಕೂಡ ಆಗಿದ್ದಾರೆ. ಶ್ರೇಷ್ಠ ಇಬ್ಬರು ಮಕ್ಕಳ ತಂದೆಯನ್ನ ಮದುವೆ ಆಗ್ತಿರೋ ವಿಷಯ ಭಾಗ್ಯಾಳಿಗೆ ಗೊತ್ತಾಗಿದೆ. ಆದ್ರೆ ಅದು ತನ್ನದೇ ಗಂಡ ಅನ್ನೋದು ಗೊತ್ತಾಗಿಲ್ಲ. ಆದ್ರೂ ಕೂಡ ಭಾಗ್ಯ ಶ್ರೇಷ್ಠಾಳಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾಳೆ. ಬೇರೆಯವರ ಸಂಸಾರ ಯಾಕೆ ಹಾಳು ಮಾಡ್ತಾ ಇದ್ಯಾ ಅಂತ ಚೆನ್ನಾಗಿ ಬೈದಿದ್ದಾಳೆ. ಆಗಿದ್ದು ಆಗಿ ಹೋಗಲಿ ಅಂತ ಶ್ರೇಷ್ಠ ಭಾಗ್ಯಾಳ ಮನೆಗೆ ಬಂದು ಎಲ್ಲಾ ವಿಷಯ ಹೇಳುವ ತಯಾರಿ ನಡೆಸಿದ್ದಾಳೆ. ತಾಂಡವ್ಗೆ ಈ ವಿಚಾರ ಗೊತ್ತಾಗ್ತಿದ್ದಂತೆ ಆತನಿಗೆ ತಲೆ ಕೆಟ್ಟು ಹೋಗಿದೆ. ತನ್ನ ಗುಟ್ಟು ಮನೆಯವರ ಮುಂದೆ ರಿವೀಲ್ ಆಗುತ್ತೆ ಅಂತ ಒಳಗೊಳಗೆ ಒದ್ದಾಡ್ತಿದ್ದಾನೆ. ಸತ್ಯ ಗೊತ್ತಾದ ಮೇಲೆ ಭಾಗ್ಯ ಮುಂದೇನು ಮಾಡ್ತಾಳೆ ಅಂತ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಮತ್ತೊಂದ್ ಕಡೆ ಭಾಗ್ಯ ಪೆದ್ದುತನಕ್ಕೆ ಬೈತಾ ಇದ್ದಾರೆ. ಹೌದು, ಶ್ರೇಷ್ಠ ಮದುವೆಯ ಅರ್ಧ ಸತ್ಯ ಭಾಗ್ಯಾಳಿಗೆ ಗೊತ್ತಾಗಿದೆ. ಇಬ್ಬರು ಮಕ್ಕಳ ತಂದೆಯನ್ನ ಮದುವೆ ಆಗ್ತಿರೋದು ಅನ್ನೋದು ಗೊತ್ತಾಗಿದೆ. ಈಗ ಶ್ರೇಷ್ಠ ತನ್ನ ಮನೆಗೆ ಕರೆದುಕೊಂಡು ಬಂದಾಗಲೂ ಭಾಗ್ಯಗೆ ತನ್ನ ಗಂಡನನ್ನೇ ಮದುವೆ ಆಗ್ತಿರೋದು ಅಂತ ಗೊತ್ತಾಗ್ಲಿಲ್ವಾ? ಅದಕ್ಕಾಗಿ ನೆಟ್ಟಿಗರು ಭಾಗ್ಯಾಳ ಪೆದ್ದುತನಕ್ಕೆ ಟೀಕೆ ಮಾಡ್ತಿದ್ದಾರೆ. ಪೆದ್ದಿ ಭಾಗ್ಯ, ನಿನಗೂ ಇಬ್ಬರು ಮಕ್ಕಳು ಅನ್ನೋದು ಮರೆತೇ ಹೋಯ್ತಾ? ನಿನ್ನ ಗಂಡ ಶ್ರೇಷ್ಠಳ ಹಿಂದೆ ಮುಂದೆ ಓಡಾಡ್ತಿರೋದು ಗೊತ್ತಿದ್ರು ಮಂತ್ರವಾದಿ ಮಾತು ಅರ್ಥವಾಗ್ಲಿಲ್ವಾ? ಛೇ, ನೀನು ಇಷ್ಟೊಂದು ಪೆದ್ದೀನಾ ಅಂತ ಬೈತಿದ್ದಾರೆ. ಸೀರಿಯಲ್ ಟೀಮ್ ಕೂಡ ಭಾಗ್ಯಾಳನ್ನ ಪದೇ ಪದೇ ಪೆದ್ದಿ ಅನ್ನೋ ತರನೇ ತೋರಿಸ್ತಾ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ವೀಕ್ಷಕರು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.